ಹೌದು ಫ್ರೆಂಡ್ಸ್, ಇನ್ನು ಮುಂದೆ ನಿಮಗೆ ಅಕ್ಕಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಹಣವನ್ನು ಕೊಡೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಈ ಹಿಂದೆ ಇವರು 114 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತ ಗುರುತಿಸಿದ್ರು. ಈ ಒಂದು ತಾಲೂಕುಗಳಲ್ಲಿ 5 ಕೆಜಿ ಅಕ್ಕಿ ಹಾಗೂ 5 ಕೆಜಿ ಅಕ್ಕಿಗೆ ಬದಲಾಗಿ ದುಡ್ಡನ್ನು ನೀಡ್ತಾ ಇದ್ರು. ಬಟ್ ಈಗ 114 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಹಾಗೂ ಇಲ್ಲಿ ಮಳೆ ಕೂಡ ಸರಿಯಾಗಿ ಆಗಿಲ್ಲ ಎಂಬ ಕಾರಣದಿಂದ ಇವರಿಗೆ ಅಕ್ಕಿ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ, ನೆಕ್ಸ್ಟು ಮುಂಬರುವ ದಿನಗಳಲ್ಲಿ ಈ ಒಂದು 114 ತಾಲೂಕುಗಳಿಗೆ ಬರಪೀಡಿತ ಅಂತ ಗುರುತಿಸಿರುವಂಥ ತಾಲೂಕುಗಳಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ 5 ಕೆಜಿಯ ಅಕ್ಕಿ ಹಣದ ಬದಲು 5 ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಒಟ್ಟು 10 ಕೆಜಿ ಅಕ್ಕಿಯನ್ನು ಈ ಒಂದು ಬರಪೀಡಿತ ತಾಲೂಕುಗಳಿಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಬರಪೀಡಿತ ತಾಲೂಕುಗಳನ್ನು ಈಗಾಗಲೇ 114 ತಾಲೂಕುಗಳನ್ನು ಗುರುತಿಸಿದ್ದಾರೆ. ಇದಕ್ಕೆ ಈ ಒಂದು ಅಕ್ಕಿಯನ್ನು ಕೊಡಲಿಕ್ಕೆ 5 ಕೆಜಿ ಅಕ್ಕಿಯನ್ನು ಈಗಾಗಲೇ ನೆರೆ ರಾಜ್ಯಗಳಾದಂಥ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಈಗಾಗಲೇ ಟೆಂಡರ್ಗಳನ್ನು ಕೂಡ ಕರೆದಿದ್ದಾರೆ. ಹೌದು, ಇನ್ನು ಮುಂದೆ ನಿಮಗೆ ಇವು 5 ಕೆಜಿಯ ಅಕ್ಕಿ ಬದಲು ಹಣವನ್ನು ಅಕ್ಕಿಯ ಹಣವನ್ನು ಬದಲು 5 ಕೆಜಿ ಅಕ್ಕಿಯನ್ನು ನೀಡ್ತಾರೆ. ಹೌದು, 5 ಕೆಜಿ ಈಗಾಗಲೇ ನೀಡ್ತಾ ಇದ್ದಾರೆ, ಅದರ ಜೊತೆಗೆ ಮತ್ತೆ 5 ಕೆಜಿ ಅಕ್ಕಿಯನ್ನು ನೀಡ್ತಾರೆ ಅಂತಲೇ ಒಂದು ಹೊಸದಾದ ಅಪ್ಡೇಟನ್ನು ಬರ್ತಾ ಇದೆ. ಆಹಾರ ಮತ್ತು ಸರಬರಾಜು ಇಲಾಖೆಯಿಂದ ತಿಳಿಸಿದ್ದಾರೆ, ಇನ್ನು ಮುಂದೆ ನಾವು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ, ಯಾಕಂದರೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಆದ್ದರಿಂದ ಬರಪೀಡಿತ ತಾಲೂಕುಗಳಲ್ಲಿ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ಬಿಟ್ಟು ಈ ಒಂದು ನಿರ್ಧಾರನ ಮಾಡ್ತಾ ಇದ್ದಾರೆ. ಇನ್ನೇನು ಇನ್ನೊಂದು ಸ್ವಲ್ಪ ಕೆಲವೇ ದಿನಗಳಲ್ಲಿ ಈ ಒಂದು ಅಕ್ಕಿಯನ್ನು ವಿತರಣೆ ಮಾಡ್ತಾರೆ, ಅಲ್ಲಿಗಂಟ ಅಕ್ಕಿ ಟೆಂಡರ್ ಮುಗಿಯೋ ಗಂಟ ದುಡ್ಡನ್ನು ಕೊಡ್ತಾರೆ, ಆನಂತರ ನಿಮಗೆ ದುಡ್ಡನ್ನು ಕೊಡೋದಿಲ್ಲ. ಒಟ್ಟಿಗೆ 10 ಕೆಜಿ ಅಕ್ಕಿಯನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಡೇಟು ಈಗ ಹೊಸದಾಗಿ ಬಂದಿದೆ ಫ್ರೆಂಡ್ಸ್. ಹೌದು, ನೀವು ಕೂಡ ರೇಷನ್ ಕಾರ್ಡು 5 ಕೆಜಿ ಅಕ್ಕಿ ಹಣವನ್ನು ಪಡಿತಾ ಇದ್ದರೆ ಇನ್ನು ಮುಂದೆ ನಿಮಗೆ ಅಕ್ಕಿ ಹಣ ಬರೋದಿಲ್ಲ, ಅಕ್ಕಿಯ ಹಣದ ಬದಲು ಅಕ್ಕಿಯನ್ನೇ ನೀಡ್ತಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಇದೊಂದು ಹೊಸದಾದ ಅಪ್ಡೇಟು ಆಗಿತ್ತು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.